ಲಾಯರ್ ಜಗದೀಶ್ ಅವ್ರು ಒಳ್ಳೇದಾಗಲಿ ಸರ್, ಅಟ್ ದ ಸೇಮ್ ಟೈಮ್ ಉಳಿದ 15 ಜನ ಕಂಟೆಸ್ಟೆಂಟ್ಸ್ನ ಯಾರಾದರೂ ಡಮ್ಮಿ ಅಂದ್ರೆ ಒಪ್ಕೊಳ್ಳೋಕೆ ಆಗಲ್ಲ ಸರ್. ನೀವು ನೋಡಿದ ಆ್ಯಂಗಲ್, ನಿಮ್ಮ ಆ್ಯಂಗಲ್ ಅವ್ರು ಇಷ್ಟ ಆಗಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಜಗದೀಶ್ ಸರ್, ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಮಿಕ್ಕಿದವರು ರಂಜಿಸ್ತಾರೆ, ಅವಕಾಶ ಬೇಕು, ಅವಕಾಶ ಕೊಡ್ರೆ ಸರ್. ಹೇಳಿದ್ವಲ್ಲ ಇವತ್ತು ಜಗಳ ಆಡ್ಕೊಂಡ್ರೆ ನಾಳೆ ಹೆಂಗೆ ಕೊಟ್ಟೆ ಕಂಡು ಹೇಳ್ಬಿಟ್ಟು ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಆಗ್ತಾರೆ ಬನ್ನಿ ಸರ್. ಇಟ್ಸ್ ಟೂ ಅರ್ಲಿ ಟು ಡಿಸೈಡ್, ಇಟ್ಸ್ ಜಸ್ಟ್ 2 weeks ಅಷ್ಟೇ, ಇನ್ನು 14 weeks ಇದೆ. ಓಕೆ, ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಆಯಿತು, ಇನ್ನೂ ತುಂಬ ಟೈಮ್ ಇದೆ. ಬನ್ನಿ ಸರ್, ಏನೇನು ಬೇಕಾದ್ರೆ ಸರ್ಪ್ರೈಸ್ ಇರ್ಬೋದು ಸರ್. ಎಕ್ಸ್ಪೆಕ್ಟ್ ಸಮ್ ಸರ್ಪ್ರೈಸಸ್, ಸರ್ಪ್ರೈಸಸ್ನೇ ಇದನ್ನು ನೋಡಿ ಅಷ್ಟೇ, ಏನೋ ಇರುತ್ತೆ ನೋಡ್ತಾ ಇದ್ದೀನಿ. ಪ್ರೇಕ್ಷಕರು ಪದಗಳು ಯಾರಾದ್ರೂ ಬಳಸ್ಬಾರ್ದು ಸರ್, ತಪ್ಪು ಸರ್. ಸರ್ ನಮಗೆ ಭಾಷಾ ಹಿಡಿತಾ ನಮ್ಗಿರ್ಬೇಕು ಸರ್, ಕನ್ನಡ ಸರ್, ಕನ್ನಡದಲ್ಲಿ ಎಂತೆಂಥ ಒಳ್ಳೆ ಪದಗಳೆಲ್ಲ ಇದೆ, ನಿಮ್ಮೆಲ್ಲ ಮಾಡಬೇಡಿ ಅಂತ ಕೇಳ್ಕೊಡ್ತೀನಿ. ಯಾಕೆಂದ್ರೆ ಫ್ಯಾಮಿಲಿಯವ್ರನ್ನ ನೋಡ್ತಾರೆ, ಎಲ್ಲ ಮಿಸ್ ಆಗಿ ಬಂದಿರುತ್ತೆ ಪ್ರವೋಕ್ ಆಗಿ, ಒಳ್ಳೇದಾಗುತ್ತೆ ಅಂಥದ್ದೆಲ್ಲ ಈ ನಡುವೆ ಟಾಕ್ಬಾರ್ದು ಅಂತ ನಾನು ಕೇಳ್ಕೊಡ್ತೀನಿ, ನಿಮ್ಮೇಲೆ ಎಚ್ಚರ ವಹಿಸಿ ಕೇಳ್ಕೊಡ್ತೀನಿ ಸರ್. ಇನ್ನೊಂದು ಸರ್ ನಾನು ಕುಂಡ್ರಿಸ್ತೀನಿ, ಅಲ್ಲ ಸರ್ ಇನ್ನೊಂದು ಅಷ್ಟೇ, ಜಗದೀಶ್ ಅವ್ರನ್ನ ಬೇಕಂತಲೇ ಟ್ರಿಗರ್ ಮಾಡ್ತಾ ಇದ್ದಾರೆ ಎಲ್ಲ, ಇಡೀ ಟೀಮೇ ಒಂದು ತಂಡ ಆಗ್ಬಿಟ್ಟು. ಹಂಗೆಲ್ಲ ಅನ್ಬಾರ್ದು ಸರ್, ಮನೇಲಿ ಇದ್ದಾಗ ಏನು ಗೊತ್ತಾ, ಪ್ರತಿಯೊಬ್ಬರು ತಮ್ಮ ಪಾಯಿಂಟ್ ಪ್ರೂವ್ ಮಾಡ್ಕೊಳ್ಳೋಕೆ ಹೋರಾಡ್ತಾರೆ, ಆಗ ಚರ್ಚೆಗಳು ನಡೀತವೆ. ಈಗ ಕೂತ್ಕೊಂಡೆ ಒಂದು ನಿಮಿಷ, ಈಗ ಒಂದು ನಿಮಿಷ ಕಲಾವಿದ್ರದ ಇನ್ನೊಂದು ಮುಖಗಳ ಇಟ್ಟಿರ್ತಾರೆ ಸರ್. ಸೆಲೆಬ್ರಿಟಿ ಸಿಂಗ್ ಹೋಯ್ ಬ್ರೋ, ಹೋಯ್ ಬ್ರೋ, ಚೆನ್ನಾಗಿದ್ದೀರಾ ಬ್ರೋ, ಏ ಸೂಪರ್ ಬ್ರೋ ಅಂತಾರೆ. ಆ ಕಡೆ ಹೋದ ತಕ್ಷಣ ಇವಾಗ ನಾ ಇವಳು ಯೋಗ್ಯತೆ ನಂಗೆ ಗೊತ್ತಿಲ್ಲ, ಅಯ್ಯೋ ಇವನೆಂತ ಕಿತ್ತೋದೋ ಅವನು ಗೊತ್ತಿಲ್ಲ ಅಂತ ಅನ್ಕೋತಾರೆ. ಇಲ್ಲಿ ಕ್ಯಾಮ್ರಾ ಇರೋಕ್ಕಿಲ್ಲ, ಈ ನನ್ನ ಮಕ್ಕಳು ಸಿಗಾಕೊಳ್ಳೋಕ್ಕಿಲ್ಲ, ಅಲ್ಲಿ ಕ್ಯಾಮ್ರಾ ಹಿಂಗೇ ಮಡಗಿರ್ತಾರೆ ಸಿಕ್ಕಾಕೊಳ್ಳೋದು ಅಷ್ಟೇ ಆಗಿರ್ಬೋದು. ಬಿಗ್ ಬಾಸಲ್ಲಿ ಯಾವ ಫೇಕು ಇಲ್ಲ ಸರ್. ನೇರವಾಗಿ ಹೇಳ್ತೀನಿ ಸರ್, ಅಲ್ಲಿ ಇದೊಂದು ಸುದೀಪ್ ಸರ್ ಬಗ್ಗೆ ನಮ್ಮ ಬಹಳ ಪ್ರೀತಿಯಿಂದ ಹೇಳ್ತೀನಿ. ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಲಾಸ್ಟ್ 30 minutes ತನಕ ಸುದೀಪ್ ಸರ್ ವಿಷಯ ಮಾಡೋದು, ಯಾಕೆಂದ್ರೆ ಇದು ಅವ್ರು ಹಾಕಿರೋ ಕಂಡೀಷನ್ ಏನಂತಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಶನಿವಾರ ಎಂಜಾಯ್ ಮಾಡ್ತಾ ಮಾತಾಡೋಕ್ಕಾಗಲ್ಲ. ಶನಿವಾರ ಗೊತ್ತಾಯ್ತು ನನಗೆ, ನಂಗೆ ಇವನು ಹೋಯ್ತಾನೆ ಗೊತ್ತಾದಾಗ ಸಿಂಪತಿ ನೋಡ್ತೀವಿ, ಎಂಟರ್ಟೈನಿಂಗ್ ಆಗಿ ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಸುದೀಪ್ ಸರ್ ಅವರಲ್ಲಿ ಎಥಿಕ್ಸ್ ಕಾಪಾಡ್ತೀನಿ. ನನಗೆ ಅದಕ್ಕೆ ಅವ್ರದ್ದು ಬಹಳ ಗುಣ, ನನಗೆ ಏನಕ್ಕೆ ಅವರು ಬಹಳ ಇಷ್ಟವಾದ್ದು ಅಂತ ಹೇಳಿದ್ರೆ, ಅವರು ನಿಮ್ಗೆ ಒಂದು ವಿಷಯ ನೋಡಿ, ಎಲ್ಲರೂ ಗಮನಿಸ್ತಾ ಇದ್ದೀರಾ, ಕಾಶಿನಾಥ್ ಎಂತೆಂಥ ಕಲಾವಿದರು ಕೊಟ್ಟಿದ್ದಾರೆ, ದಿಗ್ಗಜರ ನಟರು ಎಂತೆಂಥ ಸ್ಟಾರ್ಸ್ ಕೊಟ್ಟಿದ್ದಾರೆ. ಕಾಶಿನಾಥ್ ಸರ್ ಸುದೀಪ್ ಏನು ಸಂಬಂಧ ಸರ್, ಎಲ್ಲಿ ಸರ್ ಕಾಶಿನಾಥ್ ಅವರಲ್ಲಿ ಎಲ್ಲಿ ಸುದೀಪ್ ಸರ್. ಸೊ ಅವ್ರ ಮಗನ ಸಿನಿಮಾ ಬರ್ತಾ ಇದೆ ಅಂದಾಗ ಖುದ್ದು ಕರೆದು ಅಷ್ಟೆಲ್ಲ ಇಶ್ಯೂ ಆಗಿ ಬಿಗ್ ಬಾಸ್ ರಿಲೇಟೆಡ್ ಅವ್ರದ್ದು ಕಾಂಟ್ರವರ್ಸಿ, ಸುದೀಪ್ ಸರ್ ಬಿಟ್ಬಿಡ್ತಾರೆ ಅಂತೆಲ್ಲ ಇಶ್ಯೂ ಆಗಿದಾಗ ಮಾಧ್ಯಮ ಕೇಳೇ ಕೇಳ್ತಾರೇನು, ಇಲ್ಲ ನಾನು ಅವ್ರ ಮಗನ ಪರವಾಗಿ ನಿಂತ್ಕೋಬೇಕು ಅಂತ ಬಂದರು ಸರ್. ನಂಗೆ ಇಂಥ ವಿಚಾರಗಳನ್ನ ಸುದೀಪ್ ಸರ್ನ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವಿಚಾರಗಳಿದೆ ನಾವು ಸಿಕ್ಕಾಗ ಸರ್, ಒಂದು ವರ್ಷಕ್ಕೆ ಏನು ಬೇಕೋ ಅಷ್ಟು ಮಾತಾಡ್ಬಿಡ್ತೀನಿ ಸರ್. ಅವರೇ ತಪ್ಪಿಸ್ಕೊಟ್ಟೋಗ್ತಾರೆ, ಕಡಿಮೆ ಮಾತಾಡ್ಸಲ್ಲ ಪ್ರಥಮ್ನ ಅಂತ, ಅದೊಂದು ಸ್ವಲ್ಪ ಹಿಂಸೆ ಅಂತ, ಪಾಪ ಅದೊಂದು ಮಾಡ್ಬೋದು. ಅದರ್ವೈಸ್ ಈಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಸರ್, ಎಲ್ಲರೂ ನಮ್ಮ ಗುಡ್ ಹ್ಯೂಮನ್ ಬೀಂಗ್. ಇದಿಷ್ಟು ಬಿಟ್ಟು ಇನ್ನೇನಾರು ಕೇಳೋದೈತೆ ಸರ್, ಚಿರಕೀರ್ತಿ ಅವರು ಇದ್ರಲ್ಲಿ ಮಾತಾಡ್ತಾರೆ, ಈ ಸೀಸನ್ ನೋಡ್ತಾ ಇದ್ರೆ ನನಗೆ ನನ್ನ ಸೀಸನ್ ನೆನಪಾಗೋಯ್ತು. ಅವಾಗ್ಲೂ ಅಷ್ಟೇ, ಪ್ರಥಮ್ ಮೇಲೆ ನಾವೆಲ್ಲ ಹಿಂಗೆ ಎಗರಾಡ್ತಾ ಇದ್ವಿ. ಒಂದು ಸಲ ಹೇಳಿದ್ರೆ ನೀವು ಎಡಿಟ್ ಮಾಡಲ್ಲ ಅಂತ ಹೇಳ್ತೀನಿ. ಒಂದ್ಸಲ ಏನಾಯ್ತು ಗೊತ್ತಾ, ಸುದೀಪ್ ಸರ್ ಏನು ಮಾಡೋದು ಅಂದರೆ, ಒಂದು ದಿನ ಆಯ್ತು ಬಿಡೋಣ, ಇರೋದು ಒಂದೇ ನಾನೇನು ಇದ ಒಂದೇ ಇಟ್ಟು ಒಂದ್ಸಲ ಯಾವುದೋ ಆಯ್ತು ಹೇಳ್ತೀನಿ ಕೇಳಿ. ಒಂದ್ಸಲ ಸುದೀಪ್ ಸರ್ ಕೇಳಿದ್ರು ನಮ್ಮ ಸೀಸನ್ಲಿ, ಇದು ಟೆಲಿಕಾಸ್ಟ್ ಆಗಿದೆಯೋ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ನನ್ನ ಸೀಸನ್. ಸೊ ಕೇಳಿದ್ರು ಏನಂತಂದರೆ, ಒಬ್ಬೊಬ್ಬರು ಕಂಡೆ ನೀವು ಯಾರಿಗೋಸ್ಕರ ಆಡಕ್ಕೆ ಬಂದಿದ್ದೀರಿ ಅಂದರು. ನಾನು ನನ್ನ ಮಗಳು ಭವಿಷ್ಯಕ್ಕೋಸ್ಕರ ಆಡ್ತಾ ಇದ್ದೀನಿ, ನಾನು ಇದರಿಂದ ಮದುವೆ ಮಾಡ್ಕೋಬೇಕು, ಇದನ್ನು ಗೆದ್ದುಕೊಂಡು ನಮ್ಮ ಅಮ್ಮನ ಮನೆ ಕಟ್ಸ್ತೀನಿ ಅಂತ ಆಡ್ತಾ ಇದ್ದೀನಿ, ನಾನು ಮಗಳು ಭವಿಷ್ಯ ಕಟ್ಟಬೇಕು ಅಂತ, ನಾನು ಇದಾದಮೇಲೆ ಮದುವೆ ಮಾಡ್ಕೊಂಡು ಮಕ್ಕಳು ಹುಡ್ಸ್ಬೇಕು, ಅವ್ರು ಭವಿಷ್ಯ ಕಟ್ಟಬೇಕು ಅಂತ. ಒಬ್ಬರು ಒಂದೊಂದು ಹೇಳೋದು, ನಮ್ಮ ತಂದೆಗೆ ಹುಷಾರಿಲ್ಲ, ಅವ್ರು ಟ್ರೀಟ್ಮೆಂಟ್ಗೋಸ್ಕರ ಆಡ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ಎಲ್ಲ ಹೇಳೋದು. ನನ್ನನ್ನು ಕೇಳೋದು, ಪ್ರಥಮ್ ನೀ ಯಾರಿಗೋಸ್ಕರ ಆಡ್ತಾ ಇದ್ದೀರಾ, ಪ್ರಥಮ್ ನಿಮ್ಮನ್ನೇ ಅಂದರು. ಸರ್ ನಾನು 8:30 ಎಲ್ಲ ಕರೆಗಳು ಮಿಸ್ ಮಾಡಿದೆ ಟಿ ವಿ ಆಗ್ತಾರೆ ಸರ್, ಅವ್ರ ನಂಬಿಕೆ ಮೋಸ ಆಗಬಾರ್ದು ಅಂತ ಆಡ್ತಾ ಇದ್ದೀನಿ. ಇವತ್ತು ಚೆನ್ನಾಗಿರ್ತೀನಿ, ನಾನು ಅರ್ಧ ಗಂಟೆ ಅವನ ಜೊತೆಗೆ ಜಗಳ ಆಡ್ತೀನಿ. ಇಲ್ಲಿ ತನಕ ಪ್ರಥಮ್ ದಟ್ ವಾಸ್ ದ ಯುನೀಕ್ ಆನ್ಸರ್ ಟಿಲ್ ಟುಡೇ ನನಗೆ ಸಿಕ್ಕಿರೋದಂತ ಗೆದ್ದಾಗ ಸುದೀಪ್ ಸರ್ ಹೇಳಿ, ನನಗೆ ಇಲ್ಲಿವರೆಗೂ ಆನ್ಸರ್ ಸಿಕ್ಕಿಲ್ಲ. ನನಗೆ ಈಗಲೂ ಆ ಮಾತಿದೆ, 2017 January 30 ನಾನು ಬಿಗ್ ಬಾಸ್ ಗೆದ್ದ ದಿನ 11:30 ನೀವು ಟೆಲಿಕಾಸ್ಟ್ ನೋಡಿ, ಯಾಕೆಂದ್ರೆ ಲಾಸ್ಟ್ 10 minutes ಸೆಗ್ಮೆಂಟು ಶೂಟ್ ಮಾಡಿರಲ್ಲ, ಮಿಕ್ಕಿದೆಲ್ಲ ಟೆಲಿಕಾಸ್ಟ್ ಆಯ್ತು. ನಂದು ಕೀರ್ತಿ ಹಂಗಿತ್ತು, ಯಾರು ಗೆಲ್ತಾರೆ ಅಂತ ಜನ ಕಾಯ್ಕೊಳ್ಳೋದು ನೋಡ್ತೇವೆ, ರೋಚಕತೆ ಹಂಗಿರ್ಬೇಕದು. ಆಗ ಒಂದು ಘಟನೆ ನಡೀತು, ಸುದೀಪ್ ಸರ್ ಹೇಳಿದ್ದಂಥವನ್ನ ಇವತ್ತು ನನಗೆ ಅದು ಬಹಳ, ಅದೆಲ್ಲ ಆದಮೇಲೆ ಇವತ್ತಿಗೂ ಕೂಡ ಆ ಬಾಂಧವ್ಯ ಹಾಗೆ ಇದೆ ನನ್ನ ಮತ್ತು ಸುದೀಪ್ ಸರ್ ಮಧ್ಯೆ. ನಾವು ಡೈಲಿ ಹೋಗಿ ಅವ್ರನ್ನ ಅವ್ರದೇ ಆದ ಒಂದು ಅವರು ಏನನ್ನು ಕೊಡಿದ್ದಾರೆ ಅಂದರೆ, ಆ್ಯಂಡ್ ಇನ್ನೊಂದು ನೀವೆಲ್ಲ ಪ್ರಶ್ನೆ ಇರ್ಬೋದು, ಬಿಗ್ ಬಾಸ್ ರಿಲೇಟೆಡ್ ಸುದೀಪ್ ಸರ್ ಯಾಕೆ ಬಿಡ್ತಾ ಇದ್ದಾರೆ ಅಂತ ನಾನು ನನ್ನ ಕ್ಲಾರಿಟಿ ಒಂದು ಕೊಟ್ಟಲ್ಲ ನಿಲ್ಲಿಸಿ, ನೀನು ಚರ್ಚೆ ಮಾಡೋದು ಬೇಡ. ಸಿ ಶುಕ್ರವಾರ ಇದೆಯಲ್ಲಪ್ಪ, ಶುಕ್ರವಾರ ಮಧ್ಯಾಹ್ನ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಎಲ್ಲೇ ಇರಲಿ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಶುಕ್ರವಾರ ಮಧ್ಯಾಹ್ನ ಬರ್ತಾರೆ, 12:30 ರೀಚ್ ಆಗ್ತಾರೆ. ಗೊತ್ತಿಲ್ಲ ಸುದೀಪ್ ಸರ್ ಏನು ಮಾಡ್ತಾರೆ ಗೊತ್ತಾ, ಬಂದಾಗ ಕ್ರಿಕೆಟ್ ಆಡ್ತಾರೆ ಅಲ್ಲಿ ಟೆಕ್ನಿಷಿಯನ್ಸ್ ಜೊತೆಗೆ, ಒಂದು 2 hours 3 hours ಕ್ರಿಕೆಟ್ ಆಡ್ತಾರೆ, ಯಾರಿಗೂ ಗೊತ್ತಿಲ್ಲ ಇದು. ಒಬ್ಬ ಪ್ರತಿಯೊಬ್ಬ ಕಾರ್ಮಿಕ ಇರ್ಬೋದು, ಎಲ್ಲರ ಜೊತೆ ಸಾಮಾನ್ಯ ವ್ಯಕ್ತಿ ಥರ ಸುದೀಪ್ ಅವರು ಕ್ರಿಕೆಟ್ ಆಡ್ತಾರೆ. ಒಂದು 2-3 hours ಆದಮೇಲೆ ಒಂದು 1 hour 1-2 hours ರೆಸ್ಟ್ ಮಾಡ್ತಾರೆ, ಆಮೇಲೆ 7-10 ಬ್ರೀಫಿಂಗ್ ತಗೋತಾರೆ ಏನೇನಾಯಿತು. ಟು ಬಿ ಫ್ರ್ಯಾಂಕ್, ಇಲ್ಲಿ ತನಕ ಸೀಸನ್ 10 seasons ಅಷ್ಟು ಚೆನ್ನಾಗಿ ಬರೋಕ್ಕೆ ಯಾರು ಗೊತ್ತಾಗಲ್ಲ, ಯಾರು ಇರ್ಬೋದು ಎಲ್ಲ ಅಂದ್ಕೊಳ್ತಾರೆ ಸುದೀಪ್ ಸರ್ ಅಂತ. ಆ್ಯಕ್ಚುಲಿ ಯಾರು ಗೊತ್ತಾ, ಒಬ್ಬರು ವೀಕ್ಷಕರಿದ್ದಾರೆ,
ಅವರು ಸೂಪರ್ ಸುದೀಪ್ ಅವರು, ಸುದೀಪ್ಗಿಂತ ಬೆಸ್ಟ್ ಯಾರು ಗೊತ್ತಾ, ಸುದೀಪ್ ಅವ್ರ ಅಮ್ಮ. ನಿಮ್ಗೆ ಗೊತ್ತಿಲ್ಲ, ನನ್ನ ಒಂದ್ಸಲ ಸುದೀಪ್ ಸರ್ ಮನೆಗೆ ಹೋಗಿದ್ದೆ ಅಲ್ಲಿ ಹೇಳಿದ್ರು, ಏ ಪ್ರಥಮ್ ಜ್ಯೂಸ್ ಕುಡಿತೀರಾ ನೀವು ಅಂದರು. ನಿಮಗೆ ಗೊತ್ತಾ ಪ್ರಥಮ್, ಪ್ರತಿ ಸೀಸನ್ ಪ್ರತಿ ದಿನ ನಡೆಯುತ್ತಲ್ಲ, ನನ್ನ ಸುದೀಪ್ ಮಗ ಕೇಳ್ತದ ದೀಪು ಎಪಿಸೋಡ್ ಏನಾಯ್ತು, ನಾನು ಯಾರು ನೋಡ್ಬೇಕಾದ್ರೂ ಯಾರು ಫಾರಾಗಿ ನೋಡಬಾರ್ದು ಅಂತ ನನ್ನ ಮೊದಲೇ ಇರುವಂಥದ್ದು. ನಾನು ಶೋನ ಬೈ ನೋಡ್ತೀನಿ ಏನಿತ್ತು ಪ್ರಾಮಾಣಿಕ ನನ್ನ ಒಪಿನಿಯನ್ ಹೇಳ್ತೀನಿ, ಅದು ಕೂಡ ಸುದೀಪ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಶನಿವಾರ ಅವರು ಅದನ್ನು ಪಂಚಾಯಿತಿ ಮಾಡೋದು. ಬೆಸ್ಟ್ ಸಕ್ಸಸ್ ಆಗೋದಕ್ಕೆ ಸುದೀಪ್ ಅವ್ರ ಅಮ್ಮನ ಪ್ರಾಮಾಣಿಕ ಜಡ್ಜ್ಮೆಂಟ್ ಕೂಡ, ಇದು ನನಗೆ ಸುದೀಪ್ ಅವ್ರ ಅಮ್ಮ ಹೇಳಿದ್ದು. ಬೇಕು ಅನ್ನೋ ಫೋಟೋ ನಾನು ಒಂದ್ಸಲ ಅವ್ರದ್ದು ಒಂದ್ಸಲ ಬರ್ತಡೇ ದಿನ ಸುದೀಪ್ ಅವ್ರು ಟ್ವೀಟ್ ಮಾಡಿದಾಗೇನೋ ಆ ಫೋಟೋ ಹಾಕಿದ್ದೆ ನಾನು ಅವ್ರ ಜೊತೆ. ನಾನು ತಗೊಂಡಿದ್ದು ಒಂದು ವಿಶೇಷವಾದ ನೆನಪಿದೆ, ಅವ್ರ ಮನೆಗೆ ಕರೆದಿದ್ದು ಆಗ ನನಗಿತ್ತು ಅದು ನೆನಪಿದೆ. ಸೊ ಅದೆಲ್ಲ ಕಾರಣಗಳ ಜೊತೆಗೆ ರಾತ್ರಿ 7-10 ಬ್ರೀಫಿಂಗ್ ತಗೋತಾರೆ. ಸಟರ್ಡೇ ಬೆಳಗ್ಗೆ 9:30 ರೆಡಿಯಾಗಿ ಟಿಫನ್ ಪೂಜೆ ಎಲ್ಲ ಮುಗಿಸಿ ಅವ್ರು 11 ಏನಾರು ಶೂಟ್ ಶುರುವಾದರೆ ರಾತ್ರಿ 11:30 ಆಗ್ತಾರೆ. ಭಾನುವಾರ ಎದ್ದು ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟು ಬೀಳ್ತಾರೆ. ಸೊ ಶುಕ್ರವಾರ ಶನಿವಾರ ಭಾನುವಾರ 3 ಹಂಗೆ ಹೊರಟೋರೆ ಒಂದು ಸಾಂಗ್ ಫಾರಿನಲ್ಲಿ ಶೂಟ್ ಮಾಡೋಕೆ ಹೋಗೋದು. ಸೊ ಇದೇ ಕೆಲ್ಸಗಳು ಮಾಡೋಕ್ಕಾಗ್ತದೆ, ಒಂದು ಬ್ರೇಕ್ ತೊಗೊಂಡ ಅಥವಾ ಇನ್ನೊಬ್ರಿಗೆ ಯಾರಿಗೋ ಒಂದು ಅವಕಾಶ ಆಗಲಿ ಅನ್ನೋದು ಇರಬಹುದು. ಅದು ಬಿಟ್ಟು ಬೇರೆ ಯಾವುದೋ ಡೈರೆಕ್ಟರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಳಬಾರ್ದು ಸರ್. ಸರ್ ಯಾರಾದರೂ ಅಷ್ಟೇ ಕಲರ್ಸ್ ಜೊತೆಗೆ ಸುದೀಪ್ ಬೇಸರ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಅವರಿಬ್ಬರು ಏನು ಗೊತ್ತಾ ಸರ್, ಕಲರ್ಸು ಸುದೀಪ್ ಅವರು ಒಂದು ಹೆಣ್ಣು ಸರ್, ಪ್ರಶಾಂತ್ ನಾಯಕು ಪ್ರಕಾಶ್ ಸರ್ ಇಬ್ಬರು ಜೋಡಿ.